ಇನ್ನು ಕಾಂಗ್ರೆಸ್ 6 ತಿಂಗಳಿನಿಂದ ಬರೀ ವಿವಾದಗಳನ್ನೇ ಮಾಡ್ತಾ ಇದೆ. ಸಿಎಂ ಹಿಜಾಬ್ ವಾಪಸ್ ಹೇಳಿಕೆಗೆ ಕೆಜಿ ಬೋಪಯ್ಯ ಕಿಡಿಕಾರಿದ್ದಾರೆ. ಒಂದು ವರ್ಗದ ಜನರನ್ನ ಓಲೈಸಿ ವೋಟ್ ಬ್ಯಾಂಕ್ ಮಾಡಲಾಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಬರ ಬಂದು ರೈತರು ಸಾಯ್ತಾ ಇದ್ದಾರೆ. ಸರ್ಕಾರಕ್ಕೆ ಚಿಂತೆ ಇಲ್ಲ. ಸರ್ಕಾರದ ವಿರುದ್ಧ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಆಕ್ರೋಶ. ಸಿಎಂ ಅವರ ಹಿಜಾಬ್ ವಾಪಸ್ ಹೇಳಿಕೆಗೆ ಕಿಡಿಕಾರಿದ್ದಾರೆ ಕೆಜಿ ಬೋಪಯ್ಯ. ಒಂದು ವರ್ಗದ ಜನರನ್ನ ಓಲೈಸಿ ವೋಟ್ ಬ್ಯಾಂಕ್ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರಿಗೆ 10,000 ಕೋಟಿಯನ್ನ ಕೊಡ್ತೀವಿ ಅಂತ ಈಗಾಗಲೇ ಹೇಳಿದ್ರು. ಬರ ಬಂದು ರೈತರು ಸಾಯ್ತಾ ಇದ್ದಾರೆ. ಸರ್ಕಾರಕ್ಕೆ ಆ ಬಗ್ಗೆ ಚಿಂತೆ ಇಲ್ಲ. ಸರ್ಕಾರದ ವಿರುದ್ಧ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಆಕ್ರೋಶ. ಹಿಜಾಬ್ ವಿಷಯವನ್ನ ವಿದ್ಯಾರ್ಥಿಗಳು ಮರೆತೇ ಬಿಟ್ಟಿದ್ರು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಈಗ ಸರ್ಕಾರ ಚೆಲ್ಲಾಟವಾಡ್ತಾ ಇದೆ. ಕನಿಷ್ಠ ಪಕ್ಷ ಶಿಕ್ಷಣ ಸಚಿವರಿಗಾದರೂ ಈ ಬಗ್ಗೆ ಚಿಂತನೆ ಇರಬೇಕು ಅಂತ ಹೇಳ್ತಾರೆ ಕೆಜಿ ಬೋಪಯ್ಯ. ಸೊ ಈಗಾಗಲೇ ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದ್ದಂತಹ ಹಿಜಾಬ್ ವಿಷಯ ಏನಿದೆ, ಹಿಜಾಬ್ ನಿಷೇಧವನ್ನು ಇಂದಿನ ಸರ್ಕಾರ ಮಾಡಿತ್ತು. ಆದರೆ ಸಿದ್ದರಾಮಯ್ಯನವರು ಈಗ ಇದ್ದಕ್ಕಿದ್ದ ಹಾಗೇ ಹಿಜಾಬ್ ನಿಷೇಧವನ್ನು ವಾಪಸ್ ಮಾಡ್ತೇವೆ ಅನ್ನೋಂತಹ ಮಾತನ್ನು ಹೇಳಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸ್ಪೀಕರ್ ಆದಂತಹ ಹಾಗೂ ವಿರಾಜಪೇಟೆಯ ಮಾಜಿ ಶಾಸಕರಾದಂತಹ ಕೆ ಜಿ ಬೋಪಯ್ಯನವರು ಕೂಡ ನಮ್ಮೊಟ್ಟಿಗಿದ್ರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಸರ್, ಈಗ ಸಿದ್ದರಾಮಯ್ಯನವರು ಹೇಳಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟು ತಾವೇನು ಹೇಳ್ತೀರಾ ಸರ್? ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ 6 ತಿಂಗಳು ದಾಟಿದೆ, ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿ ಒಂದು ವರ್ಗದ ಜನರನ್ನು ಓಲೈಸುವ ಕೆಲಸ, ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿವಸದ ಹಿಂದೆ ಹೇಳಿದ್ರು, ನಾವು ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 10,000 ಕೋಟಿ ಕೊಡ್ತೇನೆ, ಇಲ್ಲಿ ಬರ ಆಗಿ ಜನ ಸಾಯ್ತಾ ಇದ್ದಾರೆ, ಅದರ ಬಗ್ಗೆ ಚಿಂತೆ ಇಲ್ಲ ಅವರಿಗೆ. ಆದರೆ ಇತ್ತೀಚೆಗೆ ಅದು ಬಹುಶಃ ಜನರಲ್ಲಿ, ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಮರೆತೇ ಹೋಗಿತ್ತು ಈ ಹಿಜಾಬ್, ಅದನ್ನು ನಿಷೇಧ ಮಾಡಿತ್ತು. ಅಂದರೆ ಎಜುಕೇಷನ್ ಸಂಸ್ಥೆ ಒಳಗಡೆ ಯಾರೂ, ಎಲ್ಲರೂ ಯೂನಿಫಾರ್ಮ್ ಹಾಕಬೇಕು ಅಂತ ಉದ್ದೇಶ ಇಷ್ಟೇ. ಯಾರು ಶಿಕ್ಷಣ ಸಂಸ್ಥೆ, ಅದು ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಕಾಲೇಜ್ ಮಟ್ಟದವರೆಗೆ ಯೂನಿಫಾರ್ಮ್ ಅಂಥೇಳಿ ಮಾಡಿದ್ದಾರೆ. ಅದರ ಹಿನ್ನೆಲೆ ಏನಂದರೆ, ಅಲ್ಲಿ ಯಾವುದೇ ಧಾರ್ಮಿಕ ಭಾವನೆ ಅಥವಾ ಇನ್ಯಾವುದೋ ಧರ್ಮ ಇದು ಯಾವುದೂ ಇರಬಾರ್ದು, ನಾವೆಲ್ಲ ಒಂದೇ ರೀತಿಯಲ್ಲಿ ಇರಬೇಕು, ಶಿಕ್ಷಣವನ್ನು ಕಲಿಬೇಕು ಅನ್ನೋ ಉದ್ದೇಶದಿಂದ ಇತ್ತು. ಮತ್ತು ವಿದ್ಯಾರ್ಥಿಗಳಿಗೆ ಅಥವಾ ಸಾರ್ವಜನಿಕ ಅದು ಮರೆತೇ ಹೋಗಿತ್ತು. ಈಗ ಯಾಕೆ ಕೆದಕಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಈಗ ಸರಿಗ ಎಕ್ಸಾಮು ಇನ್ನೇನು ಹತ್ತಿರ ಆಗ್ತಾ ಇದೆ, ಈ ಎಕ್ಸಾಮ್ ಸಂದರ್ಭದಲ್ಲಿ ಈ ರೀತಿಯ ಒಂದು ವಿವಾದನ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ? ನಿಜ, ಈಗಾಗಲೇ ಎಲ್ಲ ವಿದ್ಯಾರ್ಥಿ ಮಕ್ಕಳು ವಿಶೇಷವಾಗಿ ಮುಂದೆ ಬರುವಂಥ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟ, ಮುಂದೆ ಬರುವಂಥ ಲೋಕಸಭಾ ಚುನಾವಣೆಗೆ ಅವರೊಂದು ಭ್ರಮೆಯಲ್ಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಎಲ್ಲ ಇವರಿಗೆ ಓಟ್ ಹಾಕಿದ್ದಾರೆ, ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಯಾವುದೋ ಒಂದು ಇದನ್ನು ಎತ್ತಿಕಟ್ಟೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೋಟ್ ಬ್ಯಾಂಕ್ ಮಾಡೋಕ್ಕೋಸ್ಕರ ವಿದ್ಯಾರ್ಥಿಗಳ ಭವಿಷ್ಯ ಏನು ಬೇಕಾದರೆ ಆಗಲಿ, ನನಗೆ ಲೋಕಸಭೆಗೆ ಮುಸಲ್ಮಾನರ ಓಟ್ ಸಾಲಿಡ್ ಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡು ಈ ರೀತಿ ಮಾತಾಡ್ತಾ ಇದ್ದಾರೆ. ಶಿಕ್ಷಣ ಸಚಿವರು ಸರ್ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತಲ್ಲ ಸರ್, ಈಗ ಪರೀಕ್ಷೆಗಳು ಹತ್ರ ಬರ್ತಿರೋ ಸಂದರ್ಭ ಇದ್ರ ಮಾಡಿದ್ರೆ ಸರಿ ಆಗುತ್ತಾ ಇಲ್ವಾ ಅಂತ ಆಲೋಚನೆಯನ್ನು ಮಾಡಬೇಕಾಗಿತ್ತಲ್ಲ. ಇದು ಹೇಗಿದೆ ಅಂದರೆ, ಈ ಎಸ್ ಪಾಸ್ ಅಂತ ನಾವು ಹೇಳ್ತೇವೆ, ಹಾಗೆ ಶಿಕ್ಷಣ ಸಚಿವರು ಪಾಪ ಅವರು ಬೆಳಗ್ಗೆ ನಾನು ಅವರ ಹೇಳಿಕೆಯನ್ನು ನೋಡಿದೆ, ನನಗೆ ಮಾಹಿತಿ ಇಲ್ಲ. ಆದರೆ ಮುಖ್ಯಮಂತ್ರಿ ಹೇಳಿದ ಮೇಲೆ ಅದು ಕಾರ್ಯಗತ ಮಾಡದೆ ಅದರ ಸಾಧಕ ಬಾಧಕ ಏನಾಗ್ಬೋದು ಈ ಎಕ್ಸಾಮ್ ಟೈಮಲ್ಲಿ ಈ ರೀತಿಯ ಒಂದು ಸುತ್ತೋಲೆಯನ್ನು ವಾಪಸ್ ಪಡ್ಕೊಂಡ್ರೆ ಮಕ್ಕಳ ಭವಿಷ್ಯ ಏನಾಗ್ಬೋದು, ಮೈಂಡ್ ಏನಾಗುತ್ತೆ, ಮಕ್ಕಳು ಧರ್ಮ ಧರ್ಮ ಅಂಥೇಳಿ ಹೊಡೆದಾಡ್ಕೊಳ್ಬೇಕು ವಿದ್ಯಾಸಂಸ್ಥೆ ಒಳಗೆ, ಅದನ್ನು ಯೋಚನೆ ಮಾಡಬೇಕಿತ್ತು. ಸೊ ಇದು ಮಾಜಿ ಸ್ಪೀಕರ್ ಹಾಗೂ ಮಾಜಿ ಶಾಸಕರಾದಂತಹ ಕೆ ಜಿ ಬೋಪಯ್ಯವರ ಮಾತಾಗಿರುವಂತಹದ್ದು. ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.